ಎಸ್, ಈಗ ಅಪ್ಪರಪ್ಪನಗರ ಜೈಲಿನ ರಾಜಾತಿಥ್ಯ ಇಲ್ಲ, ಯಾಕಂದ್ರೆ ಶಿಫ್ಟ್ ಆಗಿರೋದು ಬಳ್ಳಾರಿ ಜೈಲ್. ಬಳ್ಳಾರಿ ಜೈಲಲ್ಲಿ ಆರೋಪಿ ದರ್ಶನ್ ವಿಲವಿಲ್ಲ. ಜೈಲಲ್ಲಿ ದರ್ಶನ್ಗೆ ಬೆನ್ನುವಿನ ಸಮಸ್ಯೆ. ಜೈಲು ವೈದ್ಯರು ಇವತ್ತು ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆ ಮಾಡಿದ್ದಾರೆ. ಡಿಐಜಿ ಮುಂದೆ ಬೆನ್ನುವಿದೆ ಅಂತ ಹೇಳ್ಕೊಂಡಿದ್ರು ದರ್ಶನ್. ಸರ್ಜಿಕಲ್ ಚೇರ್ಗೆ ಡಿಐಜಿಗೆ ಮನವಿ ಮಾಡಿದ್ದಾರೆ ದರ್ಶನ್. ನಿನ್ನೆ ಮೆಡಿಕಲ್ ರಿಪೋರ್ಟ್ ಅನ್ನ ಕೂಡ ದರ್ಶನ್ ಕುಟುಂಬಸ್ಥರು ಸಲ್ಲಿಸಿದ್ದಾರೆ. ವೈದ್ಯರ ರಿಪೋರ್ಟ್ ಮೇಲೆ ದರ್ಶನ್ ಚೇರ್ ಭವಿಷ್ಯ ನೆಟ್ಟಿದೆ. ಬೆನ್ನು ನೋವಿನ ತೀವ್ರತೆ ಬಗ್ಗೆ ವೈದ್ಯಕೀಯ ತಪಾಸಣೆಯಾಗಿದ್ದು ಕೆಲವು ಮಾತ್ರೆಗಳಿಗೂ ಕೂಡ ದರ್ಶನ್ ಮನವಿ ಮಾಡಿದ್ದಾರೆ. ಸರ್ಜಿಕಲ್ ಚೇರ್ಗೂ ಕೂಡ ಮನವಿ ಮಾಡಿದ್ದಾರೆ. ಈಗ ವೈದ್ಯರು ಏನ್ ರಿಪೋರ್ಟ್ ಕೊಡ್ತಾರೆ ಅದರ ಮೇಲೆ ದರ್ಶನ್ ಚೇರ್ ಭವಿಷ್ಯ ನೆಂತಿರು. ದರ್ಶನ್ ಕುಟುಂಬಸ್ಥರು ಕೂಡ ನಿನ್ನೆ ಮೆಡಿಕಲ್ ರಿಪೋರ್ಟ್ ಸಲ್ಲಿಸಿದ್ದಾರೆ. ಡಿಐಜಿ ಮುಂದೆ ಬೆನ್ನುವಿದೆ, ಸರ್ಜಿಕಲ್ ಚೇರ್ ಬೇಕು ಅಂತ ದರ್ಶನ್ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಹಾಗಿದ್ರೆ ಆ ವ್ಯವಸ್ಥೆಗಳಾಗ್ತವಾ ಅನ್ನೋದೇ ಇರೋ ಪ್ರಶ್ನೆ. ದರ್ಶನ್ ಭೇಟಿಯಾದ್ರು, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಪರ ವಕೀಲರು ಕೂಡ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಆ ಸಂದರ್ಭದಲ್ಲಿ ತನಗಾಗಿರುವ ಆರೋಗ್ಯದ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿದ್ರಂತೆ ದರ್ಶನ್. ಜೊತೆಗೆ ಡಿಐಜಿ ಪರಿಶೀಲನೆಗೆ ಅಂತ ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅವರೆದುರು ತನಗೆ ಬೆನ್ನುವಿದೆ ಅಂತ ಕೋರ್ಕೊಂಡಿದ್ದಾರೆ ಸರ್ಜಿಕಲ್ ಚೇರ್ಗೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ. ಈಗ ಸಂಪರ್ಕಲ್ಲಿದ್ದಾರೆ ನರಸಿಂಹಮೂರ್ತಿ. ಬಳ್ಳಾರಿ ಜೈಲಲ್ಲಿರುವಂತಹ ಆರೋಪಿ ದರ್ಶನ್ ಪರಿಸ್ಥಿತಿ ಏನು? ಹಾಗಿದ್ರೆ ಬೆನ್ನುವಿದೆಯಂತ ವೈದ್ಯಕೀಯ ಪರೀಕ್ಷೆ ವರದಿಗಳೇನಾದ್ರೂ ಬರ್ತಾ ಇದೆಯಾ, ಏನಂತ ಕೋರ್ಕೊಂಡಿದ್ದಾರೆ ಈಗ? ಪ್ರತಿಮಾ, ಈಗಾಗಲೇ ಹೇಳಿದಂತೆ ಏನು ನಿನ್ನೆ ಡಿಐಜಿ ಅವರು ಏನು ಬಳ್ಳಾರಿ ಜೈಲಿಗೆ ಬಂದಂತ ಸಂದರ್ಭದಲ್ಲಿ ದರ್ಶನ್ ಅವರನ್ನು ಕೂಡ ಮಾತನಾಡ್ತಾನೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅವರು ನೇರವಾಗಿ ನಿಮ್ಗೆ ಇರತಕ್ಕಂತ ಏನ್ ಸಮಸ್ಯೆ ಇದೆ, ಏನಾದ್ರೂ ಬೇಕಂತ ಕೇಳಿದಾಗ ಅವ್ರು ಯಾವ್ದನ್ನು ಕೇಳಿಲ್ಲ. ಕೇವಲ ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಇದ್ರೆ ಅನುಕೂಲ ಆಗ್ತಿತ್ತು, ಇದು ಇಂಡಿಯನ್ ಟಾಯ್ಲೆಟ್ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ನನಗೆ ಬೆನ್ನು ಹುರಿಯ ಸಮಸ್ಯೆ ಇದೆ, ಕೈ ನೋವಿನ ಸಮಸ್ಯೆ ಇದೆ, ಹೀಗಾಗಿ ಒಂದು ಸರ್ಜಿಕಲ್ ಚೇರ್ ಬೇಕು ಅನ್ನೋಂತ ಒಂದು ಮನವಿ ಮಾಡಿದ್ರು ಅನ್ನೋಂತ ಮಾತನ್ನು ಡಿಐಜಿ ಅವರು ಮಾಧ್ಯಮಗಳ ಮುಂದೆ ಹೇಳಿದ್ರು. ಹೀಗಾಗಿ ಅದನ್ನ ನೇರವಾಗಿ ನಾವು ಕೊಡೋದಕ್ಕಾಗಲ್ಲ, ನಿಮ್ಮ ವೈದ್ಯಕೀಯ ರಿಪೋರ್ಟ್ಗಳನ್ನು ಪರಿಶೀಲನೆ ಮಾಡಬೇಕು ಅನ್ನೋಂತ ಮಾತನ್ನು ಇಲ್ಲಿರ್ತಕ್ಕಂತ ಡಿಐಜಿ ಹೇಳ್ತಾರೆ. ನಿನ್ನೆ ಸಂಜೆ ವೇಳೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ಸಹೋದರ ಸಂಬಂಧಿ ಅವರು ಬಂದಿರ್ತಾರೆ. ಬಂದಂತ ಸಂದರ್ಭದಲ್ಲಿ ಎಲ್ಲ ರೀತಿಯಂತ ಡಾಕ್ಯುಮೆಂಟ್ ಗಳನ್ನು ಅಂದ್ರೆ ವೈದ್ಯಕೀಯ ದಾಖಲಾತಿಗಳನ್ನು ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತಾರೆ. ನಿನ್ನೆ ತಡರಾತ್ರಿ ಅಂದ್ರೆ ನಿನ್ನೆ ಸಂಜೆ 7:30 ಅಷ್ಟೊತ್ತಿಗೆ ಎಲ್ಲ ರೀತಿಯ ದಾಖಲಾತಿಗಳನ್ನು ಕೊಡ್ತಕ್ಕಂತ ಕೆಲಸ ಮಾಡ್ತಾರೆ. ಆ ಆಧಾರದಲ್ಲಿ ಇದೀಗ ಬಂದಿರ್ತಕ್ಕಂತ ಅಂದ್ರೆ ಜೈಲಿಗೆ ಬಂದಿರತಕ್ಕಂತ ಜೈಲಿನ ವೈದ್ಯರು ಅವೆಲ್ಲವನ್ನು ಕೂಡ ಒಂದಷ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ರೆ ಅದಾದ ಬಳಿಕ ದರ್ಶನ್ ಅವ್ರನ್ನ ಒಂದಷ್ಟು ತಪಾಸಣೆ ಮಾಡ್ತಕ್ಕಂತ ಕೆಲಸ ಹೋಗುತ್ತೆ. ಹೀಗಾಗಿ ಇವತ್ತು ಅವ್ರಿಗೆ ಇವತ್ತು ಅಥವಾ ನಾಳೆಗೆ ಸರ್ಜಿಕಲ್ ಚೇರ್ ಅನ್ನು ಕೊಡ್ತಕ್ಕಂತ ವ್ಯವಸ್ಥೆ ಆದ್ರೂ ಆಗಬಹುದು. ಯಾಕಂದ್ರೆ ಯಾವುದೇ ಒಂದು ಕೈದಿ, ಅದು ದರ್ಶನ್ ಅಂತ ಅಲ್ಲ, ಸ್ಟಾರ್ ನಟ ಅಂತಲ್ಲ, VIP ಕೈದಿ ಅಂತಲ್ಲ, ಯಾವುದೇ ಒಂದು ಸಾಮಾನ್ಯ ಕೈದಿಗೆ ಆತನ ಮೂಲಭೂತ ಸೌಕರ್ಯಕ್ಕೆ ಬೇಕಾದಂಥದ್ದು ಮತ್ತು ದೈಹಿಕ ನ್ಯೂನತೆಗಳಿಗೆ ಬೇಕಾದಂತ ಅನುಕೂಲಗಳನ್ನು ಜೈಲಿನಲ್ಲಿ ಮಾಡಿಕೊಡ್ತಕ್ಕಂಥದ್ದು ಜೈಲಿನ ನಿಯಮಾವಳಿಗಳಲ್ಲಿ ಕೂಡ ಒಂದಾಗಿದೆ. ಹೀಗಾಗಿ ದರ್ಶನ್ ಅವರಿಗೆ ಸ್ಪೆಷಲೈಸೇಷನ್ ಏನು ಮಾಡ್ಕೊಡ್ತಾ ಇಲ್ಲ, ಆದ್ರೆ ಅವರ ದೈಹಿಕ ಸಮಸ್ಯೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಅದನ್ನು ನಾವು ಪ್ರಾಯೋಜನ ಮಾಡ್ತೀವಿ. ವೈದ್ಯಕೀಯ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ ಬಳಿಕ ಅದೆಲ್ಲವನ್ನು ಕೂಡ ಮಾಡ್ತಕ್ಕಂತ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಡಿಐಜಿ ಅವರು ನಿನ್ನೆ ಹೇಳಿದ್ರು. ಅದರ ಪ್ರಕಾರವಾಗಿ ಇದೀಗ ವೈದ್ಯಕೀಯ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ರೆ 12 ಗಂಟೆ ನಂತರ ಒಂದಷ್ಟು ದರ್ಶನ ಅವರಿಗೆ ವೈದ್ಯಕೀಯ ವೈದ್ಯರು ಕೂಡ ಮಾತಾಡ್ತಕ್ಕಂತ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಅವರಿಗೆ ತೇರನ್ನು ಒದಗಿಸ್ತಕ್ಕಂತ ಕೆಲಸವನ್ನು ಮಾಡ್ತಿರುವಂತ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.